ಸ್ವಾಗತ, ನಾನು ಭಾವನಾ. ಈ ಬಾರಿಯ ಕವರ್ ಸ್ಟೋರಿಯಲ್ಲಿ ರೋಚಕ ಕಹಾನಿಯೊಂದರ ಥ್ರಿಲ್ಲಿಂಗ್ ಕಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತಾನೂ ಕಡಿಮೆ ಇಲ್ಲ. ಹೊಟ್ಟೆಪಾಡಿಗಾಗಿ 10-20 ರೂಪಾಯಿ ಸಂಪಾದನೆ ಮಾಡೋ ಆ ಕಡು ಬಡವರನ್ನು ಕಿತ್ತು ತಿನ್ನುವ ಒಂದು ಭಯಾನಕ ಗ್ಯಾಂಗನ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಅವರ ಆರ್ಭಟವನ್ನ ಸೆರೆ ಹಿಡಿದ ನಾವು ಅವರ ಆಟವನ್ನ ಕಟ್ಟಾಕಿದ್ದೇವೆ. ಇದೇ ಇವತ್ತಿನ ವಿಶೇಷ ಹಫ್ತಾ ಗ್ಯಾಂಗ್. ಇದು ಒಂಥರ ರೈಲ್ ರಾಬರಿ. ಪ್ರತಿದಿನದ ವಸೂಲಿ ಲಕ್ಷಗಳಲ್ಲಿದೆಯಾ? ನಮ್ಮಂತ ದುಡ್ಕೊಂಡು ತಿನ್ನೋರ್ಗೆ ಏನಿಲ್ಲ, ಎಲ್ಲ ದುಡಿದು ಅವ್ರಿಗೆ ಕೊಡೋದಾಗಿದೆ. ಪಾಪದ ದುಡ್ಡಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೂ ಪಾಲು. ಹಫ್ತಾ ಗ್ಯಾಂಗ್, ನೀವು ಕಾಣದ ರೈಲು ರೌಡಿಸಂ. ಸ್ನೇಹಿತರೆ, ಈ ಬಾರಿಯ ಕವರ್ ಸ್ಟೋರಿ ನಿಮ್ಮನ್ನ ಥ್ರಿಲ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆಯಂತೂ ಇಲ್ಲ. ಹೊಟ್ಟೆಪಾಡಿಗಾಗಿ 5-10 ಸಂಪಾದನೆ ಮಾಡೋ ಆ ಬಡ ಜನರ ಕಷ್ಟದಲ್ಲೂ ಕಾಸು ಮಾಡಿಕೊಳ್ಳುತ್ತಿರುವ ಒಂದು ಖತರ್ನಾಕ್ ಗ್ಯಾಂಗ್ನ ರೋಚಕ ಕಥೆಯೇ ಇದು. ಎಸ್, ಇದು ಕರ್ನಾಟಕದ ಹಫ್ತಾ ಗ್ಯಾಂಗ್ ಒಂದರ ಕಥೆ. ಯಾರಿಗೂ ಹೆದರದ ನಟೋರಿಯಸ್ ಗ್ಯಾಂಗ್ನ ವಸೂಲಿ ಕಥೆ. ತುತ್ತು ಅನ್ನಕ್ಕಾಗಿ ಪಡಬಾರದ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋ ಮಂದಿಯನ್ನ ಬೆದರಿಸಿ ಹಣ ಕಿತ್ತುಕೊಳ್ಳೋ ಗ್ಯಾಂಗ್ ಒಂದು ಕರ್ನಾಟಕದ ಕೆಲ ಭಾಗಗಳಲ್ಲಿ ಭದ್ರವಾಗಿ ನೆಲೆಯೂರಿದೆ. ಅದಕ್ಕೆ ಸರ್ಕಾರಿ ಅಧಿಕಾರಿಗಳೇ, ಪೊಲೀಸ್ ಅಧಿಕಾರಿಗಳೇ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೆಲ್ಲವನ್ನೂ ಇವತ್ತಿನ ಕವರ್ ಸ್ಟೋರಿಯಲ್ಲಿ ನಿಮಗೆ ಎಳೆ ಎಳೆಯಾಗಿ ತೋರಿಸ್ತೀವಿ. ರಾಜ್ಯಕ್ಕೆ ಕಾಲಿಟ್ಟಿದೆ ಹಫ್ತಾ ಗ್ಯಾಂಗ್. ಕರ್ನಾಟಕಕ್ಕೆ ಒಂದು ದೊಡ್ಡ ದರೋಡೆಕೋರರ ತಂಡವೇ ಕಾಲಿಟ್ಟಿದೆ. ಅದು ರಾತ್ರಿ ವೇಳೆ ಸಾರ್ವಜನಿಕರನ್ನ ಅಡ್ಡಗಟ್ಟಿ ಜನರ ಹತ್ತಿರ ಆಭರಣ ದುಡ್ಡು ದೋಚೋ ದರೋಡೆಕೋರರಲ್ಲ. ಇವರು ಅವರಿಗಿಂತಲೂ ಡೇಂಜರ್ ಆದವರು. ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾದವರೇ ಈ ತಂಡಕ್ಕೆ ಬೆಂಗಾವಲಾಗಿರೋದು ದುರಂತದ ವಿಚಾರ. ಇದು ಒಂಥರ ರೈಲ್ ರಾಬರಿ. ಎಸ್, ಇವತ್ತಿನ ಕವರ್ ಸ್ಟೋರಿಯಲ್ಲಿ ನಾವು ರೈಲಿನಲ್ಲಿ ಕಷ್ಟಪಟ್ಟು ದುಡಿಯೋ ವ್ಯಾಪಾರಿಗಳನ್ನ ಮುಕ್ಕುತ್ತಿರೋ ಒಂದು ಗ್ಯಾಂಗ್ನ ಕಥೆ ಹೇಳ್ತಿದ್ದೇವೆ. ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರ ಅವಶ್ಯಕತೆಗಳನ್ನ ನೀಗಿಸೋಕೆ ಪ್ರತಿದಿನ ಸಾವಿರಾರು ಮಂದಿ ರೈಲಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುತ್ತಾರೆ. ಕಾಫಿ, ಟೀ, ಇಡ್ಲಿ, ನೀರು, ಚಿಪ್ಸು, ಹಣ್ಣು, ಹೀಗೆ ಥರ ಥರದ ಪದಾರ್ಥಗಳನ್ನು ಪ್ರತಿನಿತ್ಯ ರೈಲುಗಳಲ್ಲಿ ಮಾರಾಟ ಮಾಡುವ ನೂರಾರು ಮಂದಿ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ನೀವು ನೋಡಿರ್ತೀರ. ಅವರೆಷ್ಟೇ ವ್ಯಾಪಾರ ಮಾಡಿದ್ರು, ನಾವೆಷ್ಟೇ ಕ್ಯಾಲ್ಕುಲೇಷನ್ ಹಾಕಿದ್ರು, ಅವರ ಆದಾಯ ಮಾತ್ರ ದಿನಕ್ಕೆ 200-300 ರೂಪಾಯಿ ದಾಟೋಲ್ಲ. ಅದೇ ದುಡ್ಡಿನಲ್ಲಿ ಹೆಂಡತಿ ಮಕ್ಕಳನ್ನು ಸಾಕಿಕೊಂಡು ಮತ್ತೆ ಅದೇ ದುಡ್ಡಿನಲ್ಲಿ ಮರುದಿನದ ವ್ಯಾಪಾರದ ಬಂಡವಾಳ ಹಾಕಿಕೊಂಡು ದಿನಗಳನ್ನು ದೂಡಬೇಕು. ಅಂಥವರ ಬಳಿಯೇ ಒಂದು ಖತರ್ನಾಕ್ ಗ್ಯಾಂಗು ದಿನಕ್ಕಿಷ್ಟು ಅಂತ ಹಫ್ತಾ ವಸೂಲಿ ಮಾಡುತ್ತಿದೆ. ವರ್ಷದಿಂದ ಟ್ರೈನ್ನಲ್ಲಿ ವ್ಯಾಪಾರ ಮಾಡ್ಕೊಂತ ಬರ್ತಾ ಇದ್ದೀವಿ. 2015 ಇದ್ದಾಗ ಕೆಲವು ಜನ ನಮಗೆ ಟೆಂಡರ್ ಆಗಿದೆ ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಂತೇಳಿ
150-200 ರೂಪಾಯಿ ಹಿಂಗೆ ಇಸ್ಕೊಂಡು ವ್ಯಾಪಾರ ಮಾಡ್ತಾರೆ. ಮೈಸೂರಿಂದ ಆರ್ಪಿಎಫ್ ಬಂದು ಬರ್ತಾರೆ, ಹಿಡಿಯಕ್ಕೆ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ತೊಗೊಂಡೋಗಿ ಸಂಬಂಧಪಟ್ಟು ಸಿನ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ, ಹ್ಯಾಂಡ್ ಓವರ್ ಮಾಡಿ ಹೋಗ್ತಾರೆ. ಆನಂತರ ಅವರು ನಮ್ಮನ್ನ ಏನಕ್ಕೆ ದುಡ್ಡು ಸೇತಾರಲ್ಲ, ಇವರು ಬಂದು ದುಡ್ಡು ಕೊಟ್ಟು ಹೋಗ್ತಾರೆ. ನಮ್ಮ ಕಡಿದ್ದೇನು ಬಾಡಿಗೆ ಸೇತಾರಲ್ಲ, ಇವ್ರು ಬಂದು ದುಡ್ಡು ಕೊಟ್ಟು ನಮ್ಗೆ ಬಿಡ್ಸ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದೇ ಹಂಗೆ ಇದೆ. ಆರ್ಪಿಎಫ್ನವರು, ಪೊಲೀಸ್ನವರು, ಏನು ಇವರು ವ್ಯಾಪಾರ ಮಾಡ್ತಾರೆ, ಇವರೆಲ್ಲ ಒಂದೇ ಇದೆ. ಆ ಗ್ಯಾಂಗು ಯಾವುದು ಗೊತ್ತಾ? ನಾವು ತೋರಿಸ್ತೀವಿ ನೋಡಿ ಆ ಗ್ಯಾಂಗು. ಈ ಗ್ಯಾಂಗು ಯಾವುದು, ಯಾವ ರೀತಿ ಆಪರೇಟ್ ಮಾಡ್ತಾರೆ, ಇವ್ರಿಗೆ ಯಾರ್ಯಾರ ಬೆಂಬಲ ಇದೆ, ಆ ಗ್ಯಾಂಗು ಎಲ್ಲೆಲ್ಲಿದೆ ಅನ್ನೋ ಎಲ್ಲ ಮಾಹಿತಿಗಳನ್ನ ನಿಮ್ಗೆ ಹೇಳ್ತೀವಿ. ರೈಲಿನ ವ್ಯಾಪಾರಿಗಳನ್ನ ಹೆದರಿಸಿ ಹಣ ಸುಲಿಯುತ್ತಿರುವ ಆ ಗ್ಯಾಂಗು ಇರುವುದು ಹಾವೇರಿ ಜಿಲ್ಲೆಯ ಕರ್ಜಗಿ ರೈಲ್ವೆ ಸ್ಟೇಷನ್ನ ಅಂಗಳದಲ್ಲಿಯೇ. ರಾಜ್ಯದಲ್ಲಿ ಯಾರ ಭಯವೂ ಇಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿಕೊಳ್ಳುತ್ತಾ ಬಂದಿರುವ ಆ ಖತರ್ನಾಕ್ ಗ್ಯಾಂಗು ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಮಾಹಿತಿ ಪಡೆದ ಕವರ್ ಸ್ಟೋರಿ ತಂಡ ಹೊರಟಿದ್ದು ನೇರವಾಗಿ ಹಾವೇರಿಯ ಕರ್ಜಗಿ ಎಂಬ ಹಳ್ಳಿಗೆ. ನಮ್ಮ ಹಾವೇರಿಯ ಪ್ರತಿನಿಧಿ ಸಂತೋಷ ಶೆಟ್ಟಪ್ಪನವರ್ ಈ ವಸೂಲಿ ಗ್ಯಾಂಗಿನ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ರು. ಅವರನ್ನ ಭೇಟಿ ಮಾಡಿದ ಕವರ್ ಸ್ಟೋರಿ ತಂಡ ಅವ್ರ ಜೊತೆಯೇ ಆ ಖದೀಮರ ಆಟ ಕಟ್ಟಿಸಲು ರಹಸ್ಯ ಕಾರ್ಯಾಚರಣೆ ಆರಂಭಿಸಿದೆ. ಕರ್ಜಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಪ್ರಯಾಣಿಕರ ಸೋಗಿನಲ್ಲಿ ಸ್ಟೇಷನ್ನಲ್ಲಿ ಕಾಯುತ್ತಾ ಕುಳಿತಿದ್ದೆವು. ಒಂದೆರಡು ದಿನಗಳ ಕಾಲ ಅಲ್ಲಿ ಏನ್ ನಡೆಯುತ್ತೆ, ಯಾವ ರೀತಿಯ ಗ್ಯಾಂಗ್ ಆಪರೇಟ್ ಮಾಡ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ವಿ. ಸಿಂಗಾ ಬಿಸ್ಕಿಟ್ನೆಲ್ಲ ಮಾರೋರು 130 ರೂಪಾಯಿ ಒಂದು ದಿನಕ್ಕೆ. ಅದು ವ್ಯಾಪಾರಕ್ಕೆ ಹೋದ್ರೂ ಕೊಡ್ಬೇಕು, ವ್ಯಾಪಾರಕ್ಕೆ ಹೋಗಲಿಲ್ಲ ಅಂದ್ರೆ ಕೊಡ್ಬೇಕು. ರೈಲಿನಲ್ಲಿ ವ್ಯಾಪಾರ ಮಾಡುವ ಪ್ರತಿಯೊಂದು ಬಿಸ್ನೆಸ್ಗೂ ಆ ಗ್ಯಾಂಗು ಒಂದು ರೇಟು ಫಿಕ್ಸ್ ಮಾಡಿದೆ. ಪ್ರತಿನಿತ್ಯ ಈ ವ್ಯಾಪಾರಿಗಳು ಈ ಗ್ಯಾಂಗಿನ ಸದಸ್ಯರಿಗೆ ಈಗಾಗಲೇ ಫಿಕ್ಸ್ ಮಾಡಿದ ಹಣ ಕೊಡಲೇಬೇಕು. ಹೀಗೆ ಪ್ರತಿದಿನ ಗ್ಯಾಂಗಿಗೆ ಹಣ ಸುರಿಯುತ್ತಿದ್ದ ನೂರಾರು ವ್ಯಾಪಾರಿಗಳನ್ನು ನಾವು ಮಾತನಾಡಿಸಿದೆವು. ನಾವು ಸಿಗಾಕಡ್ಲಿ ಮಾಡ್ತಿದ್ವಿ ಟ್ರೈನ್ ಒಳಗೆ. 25-30 ವರ್ಷ ಆತ್ರಿ, ಇವಾಗ ಬಿಡಿಸಿದಾರ, ಟೆಂಡರ್ ಆಗಿತ್ತು ಅಂತ ಹೇಳಿದಾರ. ದಿವಸ 130 ರೂಪಾಯಿ ಬಾಡಿಗೆ ಕೇಳ್ತಾರ, ಕೊಡ್ಲಿಕ್ಕೆ ಆಗೋದಲ್ಲ. ಈಗ ಕೇಳಿದ್ರೆ ಏನು ವ್ಯಾಪಾರ ಮಾಡಬೇಡ ಅಂತಾರೆ ಅವರು. 130 ಕಟ್ಟಿ ವ್ಯಾಪಾರ ಮಾಡ್ರಿ ಅಂತ. 130 ರೂಪಾಯಿ, 150-250 ಹಿಂಗೆ ಬಾಡಿಗೆ ತೊಗೊಂತಾರ. ಹೆಣ್ಣು ಮಕ್ಕಳಿಗೆ ಒಂದು 100-200 ರೂಪಾಯಿ ದುಡ್ಕೊಂಡು ಬರ್ತೀವಿ ಅಂದ್ರೆ ಅದಕ್ಕೆ ಕಲ್ಲು ಹಾಕ್ಯಾರ ಇಷ್ಟ. ದಿನ 150 ರೂಪಾಯಿ ಟೆಂಡರ್ ಅಂತೇಳಿ ಗಾಡಿ ಆಗೈತಂತ್ರಿ. ಅವ್ರಿಗೆ ದಿನ 150 ರೂಪಾಯಿ ಟೆಂಡರ್ ಕಟ್ಟಬೇಕಂತ. ಅವ್ರು ವ್ಯಾಪಾರಕ್ಕೆ ಹೋದ್ರೂ ಕೊಡ್ಬೇಕು, ಹೋಗಲಿಲ್ಲ ಅಂದ್ರೆ ಕೊಡ್ಬೇಕು. ಅವ್ರು ಯಾರೋ ಒಬ್ಬರು ಬರ್ತಾರ, ಬಂದವರು 150 ರೂಪಾಯಿ ಕಲೆಕ್ಷನ್ ಮಾಡ್ಕೊಂತಾರ, ಹೋಗ್ತಾರೆ. ಕೇಳಿದೆ ಅಂದ್ರೆ ಇಲ್ರಿ, ನಮ್ಗೆ ಇವತ್ತೊಂದು ದಿವ್ಸ ಹೋಗಿಲ್ಲ, ನಾವು ವ್ಯಾಪಾರಕ್ಕೆ ಈಗ ದುಡ್ಡಿಲ್ಲ ಅಂತಂದ್ರೆ ಇಲ್ಲ, ನಾವು ಕೊಡಬೇಕು, ಇಲ್ಲಾಂದ್ರೆ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆದರ್ಸ್ತಾರೆ. ವ್ಯಾಪಾರಿಗಳು ಹೇಳಿದ ಈ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಮೊದಲು ನಾವು ಪರಿಶೀಲನೆ ಮಾಡಬೇಕಾಗಿತ್ತು. ಅದಕ್ಕಾಗಿ ವ್ಯಾಪಾರಿಗಳ ಹಿಂದೆಯೇ ಸಂಚರಿಸಿದೆವು, ಅವರಿಗೆ ಗೊತ್ತಿಲ್ಲದಂತೆ ಅವರ ಮೇಲೆಯೇ ಸ್ಟಿಂಗ್ ಆಪರೇಷನ್ ಮಾಡಿದೆವು. ಆಗ ಬಯಲಾಗುತ್ತೆ ನೋಡಿ ಅಸಲಿ ಕಹಾನಿ. ವ್ಯಾಪಾರಿಗಳು ಪ್ರತಿನಿತ್ಯ ಸಂಜೆ ಒಂದು ಜಾಗಕ್ಕೆ ಹೋಗಿ ಹಫ್ತ ಕೊಟ್ಟು ಬರಲೇಬೇಕು. ಕಣ್ಣೆದುರಿಗೆ ಆ ಹಫ್ತಾ ಗ್ಯಾಂಗ್ ಬಡ ವ್ಯಾಪಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇತ್ತು. ಅದೇ ಗ್ಯಾಂಗ್ ಅನ್ನೇ ಟಾರ್ಗೆಟ್ ಮಾಡಿಕೊಂಡು ನಾವು ಆ ಊರಿಗೆ ಹೋದ್ವಿ. ಅಲ್ಲಿ ಏನಾಯ್ತು, ಆ ಗ್ಯಾಂಗ್ ಅದ್ ಹೇಗೆ ನಮ್ಮ ಬಲೆಗೆ ಬಿತ್ತು ಅನ್ನೋದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಏನು ಕಾನೂನು ಕ್ರಮ ತಗೊಂಡಿದ್ದಾರೆ?